ನೂರಾರು ರಾಮಭಕ್ತರ ಕನಸಿನ ಫಲ ಸ್ವರೂಪ ಎನ್ನುವಂತೆ ನಿರ್ಮಾಣವಾಗುತ್ತಿರುವ ಶ್ರೀರಾಮನ ಮಂದಿರದ ಸ್ಫೂರ್ತಿ ಪಡೆದು 5 ಜನ ಮಕ್ಕಳು ಸೇರಿ ನಿರ್ಮಿಸಿದ ರಾಮ ಮಂದಿರ ಆಯಿತು. ಟಿವಿಯಲ್ಲಿ ಬರುತ್ತಿದ್ದ ರಾಮಾಯಣದ ಸೀರಿಯಲ್, ಕರಸೇವಕರ ಮಾತುಗಳು, ಇದರಿಂದ ಸ್ಫೂರ್ತಿ ಪಡೆದ ಮಕ್ಕಳು ಮಂದಿರ ನಿರ್ಮಿಸಿ ಮೂರ್ತಿ ಪ್ರತಿಷ್ಠಾಪಿಸಿರುವುದು ಸದ್ಯ ಇತಿಹಾಸ. ಉಡುಪಿ ಜಿಲ್ಲೆಯ ಈ ಮಂದಿರ ಇಂದಿಗೂ ಶ್ರೀರಾಮ ಮಂದಿರ ಹೋರಾಟದ ಸಾಕ್ಷಿ. ಹೌದು, 80ರ ದಶಕದಲ್ಲಿ ಅಯೋಧ್ಯ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮನನ್ನ ಪ್ರತಿಷ್ಠಾಪನೆ ಮಾಡಬೇಕು ಎನ್ನುವ ಹೋರಾಟದ ಕಿಚ್ಚು ಹತ್ತಿತ್ತು. 90ರ ದಶಕದ ಪ್ರಾರಂಭದಲ್ಲಿ ಕರಾವಳಿಯಲ್ಲಿ ಶ್ರೀರಾಮ ಮಂದಿರದ ಹೋರಾಟ ಸ್ವರೂಪವನ್ನು ಪಡೆದುಕೊಳ್ಳುತ್ತಿದ್ದ ಕಾಲ. ಇಂತಹ ಸಂದರ್ಭದಲ್ಲಿ ಟಿವಿಯಲ್ಲಿ ಬರುತ್ತಿದ್ದ ರಾಮಾಯಣದ ಧಾರಾವಾಹಿಯನ್ನು ನೋಡಿ ಪ್ರೇರೇಪಿತರಾದ 5 ಜನ ಮಕ್ಕಳು ನಾವು ರಾಮ ಮಂದಿರವನ್ನು ನಿರ್ಮಿಸಬೇಕು ಎನ್ನುವ ಸಂಕಲ್ಪ ಮಾಡಿದರು. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕು ಸಾಲಿಗ್ರಾಮದ ವ್ಯಾಪ್ತಿಯಲ್ಲಿ ಮಕ್ಕಳು ಮನೆಯಿಂದ ರಾಮನ ಫೋಟೋ ತಂದು ಇಟ್ಟು ತೆಂಗಿನಗರಿಗಳನ್ನು ಬಳಸಿ ಮಂದಿರವನ್ನು ನಿರ್ಮಿಸುತ್ತಾರೆ. ಮನೆಯಿಂದ ತಂದ ಸಕ್ಕರೆಯನ್ನು ಪ್ರಸಾದ ರೂಪದಲ್ಲಿ ವಿತರಿಸುವ ಕೆಲಸವನ್ನು ಈ ಮಕ್ಕಳು ಮಾಡುತ್ತಾರೆ. 1988-89 ಇಸ್ವಿ ಟಿವಿಯಲ್ಲಿ ರಾಮಾಯಣ ಪ್ರಸಾರ ಆಗುತ್ತಿದ್ದಂತಹ ಕಾಲ. ಅದೇ ಟೈಮಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕೆನ್ನುವ ಹೋರಾಟ ಎನ್ನುವುದು ಬಹಳ ತೀವ್ರತೆಯನ್ನು ಪಡ್ಕೊಂಡಿತ್ತು. ಅದಕ್ಕೆ ಸರಿಯಾಗಿ ನಾವೆಲ್ಲ ಆಂಜನೇಯ ಸ್ವಾಮಿ ದೇವರ ಭಕ್ತರಾದ್ರಿಂದ ನಮಗೊಂದು ರಾಮ ಮಂದಿರ ಮಾಡಬೇಕು ಅಂತೇಳಿ ಒಂದು ಆಲೋಚನೆ ಬಂತು. ಯಾಕಂದ್ರೆ ನಮಗೆ ಕರಸೇವೆಗೆ ಇನ್ನೊಂದಕ್ಕೂ ಅಯೋಧ್ಯೆಗೆ ಹೋಗುವಷ್ಟು ದೊಡ್ಡ ಪ್ರಾಯ ಅಲ್ಲ, ಸಣ್ಣ ಮಕ್ಕಳು. ಆದ್ರಿಂದ ಏನು ಮಾಡೋದು, ನಾವೇ ಒಂದು ರಾಮ ಮಂದಿರ ಮಾಡುವಂತ ಹೇಳಿ ಮಣ್ಣಿನ ಗುಡಿಯನ್ನು ನಿರ್ಮಾಣ ಮಾಡಿಕೊಂಡು ಅದರಲ್ಲೊಂದು ರಾಮ ಲಕ್ಷ್ಮಣ ಸೀತೆಯ ಫೋಟೋವನ್ನು ಇಟ್ಟು ಪೂಜೆವನ್ನು ಶುರು ಮಾಡು. ಪೂಜೆ ಅಂತ ಹೇಳಿದ್ರೆ ಅದಕ್ಕೊಂದು ದೀಪ ಹಚ್ಚಬೇಕು, ಭಜನೆ ಮಾಡುದು, ಒಂದು ನೈವೇದ್ಯ. ಏನು ನೈವೇದ್ಯ ಮಾಡುದು, ಮನೆಯಿಂದ ಸಕ್ಕರೆ ಬೆಲ್ಲ ಅವಲಕ್ಕಿ ಇತ್ಯಾದಿಗಳನ್ನ ತಂದು ಒಂದು ನೈವೇದ್ಯ ಅಂತೇಳಿ ಶುರು ಮಾಡುದು. ಒಂದು 4 ದಿವಸ ಆದ್ರ ಕೂಡಲೇ ಏನಾಯ್ತು ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ಹೋಗುವವರೆಲ್ಲ ಗಮನಿಸ್ಲಿಕ್ಕೆ ಶುರು ಮಾಡಿದ್ರು. ನಾವು ದಿನ ಭಜನೆ ಮಾಡ್ತಿದ್ವಿ, ಆದ್ರೆ ಮಳೆಯಿಂದ ಎಲ್ಲ ನಮ್ಗೆ ಸ್ವಲ್ಪ ತೊಂದರೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅದ್ಮೇಲೆ ಮಡ್ಲು ಪ್ಲಾಸ್ಟಿಕ್ ಇದನ್ನೆಲ್ಲ ಒಟ್ಟಾಕೊಂಡು ಒಂದು ಸಣ್ಣ ಮಾಡ್ಕೊಂಡದ್ದಕ್ಕೆ, ಯಾಕಂದ್ರೆ ನಮ್ಗೆ ಭಜನೆ ಮಾಡ್ಲಿಕ್ಕೆ ಕೂತ್ಕೊಳ್ಬೇಕಲ್ಲ ಅಂತೇಳಿ ಆ ಮಾಡ್ಕೊಂಡ್ಕೊಳ್ಳಿ. ಕೂತ್ಕೊಳ್ಳೋ ಪ್ಲೇಸ್ನಲ್ಲಿ ಸ್ವಲ್ಪ ನೀರು ನಿಲ್ಲುವುದೆಲ್ಲ ಸಮಸ್ಯೆ, ಯಾಕಂದ್ರೆ ಸ್ವಲ್ಪ ಉಜ್ರ ಜಾಗ ಇದೆ. ಆವತ್ತೇನಾಯ್ತಂದ್ರೆ ಇಲ್ಲಿ ಮರತಪ್ಪೆಗಡೆಯರ್ ಬೋರ್ಡನ್ನಲ್ಲಿ ಸಿಮೆಂಟ್ ಬೀಳ್ತದೆ, ಅವರು ಲೋಡ್ ಆದ್ಮೇಲೆ ಹೊರಗಡೆ ಸಿಮೆಂಟ್ ಬೀಳ್ತದೆ, ಆ ಸಿಮೆಂಟನ್ನೆಲ್ಲ ತಂದು ಒಂದು ಸಿಮೆಂಟನ್ನೆಲ್ಲ ಅಂತೇಳಿ ಮಾಡ್ಕೊಂಡು ಹಾಗೆ ಒಂದು 4-5 ವರ್ಷ ಆದ್ಮೇಲೆ ನಾವು ಸ್ವಲ್ಪ ಸಿಮೆಂಟು ಇದೆಲ್ಲ ಒಟ್ಟು ಮಾಡ್ಕೊಂಡು ಒಂದು ಗುಡಿಯನ್ನು ಕಟ್ಕೊಂತು. ಆ ಗುಡಿ ಮಾಡ್ಕೊಂಡು ಮಾಡಿ ಸ್ವಲ್ಪ ದೊಡ್ಡದು ಮಾಡ್ತೇವೆ, ಯಾಕಂದ್ರೆ ಕೂತ್ಕೊಳ್ಳಿಕ್ಕೆ ಜಾಗ ಜಾಸ್ತಿ ಬೇಕಲ್ಲ, ನಮ್ಮ ಜನ ಜಾಸ್ತಿ ಇದ್ದಾರೆ ಭಜನೆ ಮಾಡೋದು. 7-8 ಜನ ಕೂತ್ಕೊಳ್ಳುವಷ್ಟು ಸ್ವಲ್ಪ ದೊಡ್ಡದು ಮಾಡ್ತೀವಿ. ಹಾಗೆ 95 ಮಾಡನ್ನು ಮತ್ತು ಸ್ವಲ್ಪ ದೊಡ್ಡದು ಮಾಡಿ 2005 ಮಾಡನ್ನು ಅಂದರೆ ಈಗ ಏನು ಗುಡಿ ಉಂಟು ಈ ಹಂತದಲ್ಲಿ ನಾವೊಂದು ಈ ಹಂತದಲ್ಲಿ ಒಂದು ಗುಡಿಯನ್ನು ಮಾಡಿಕೊಂಡು ಅದರಲ್ಲಿ ಏನಾಯ್ತು, ನಮ್ಮ ಮಣ್ಣಿನ ಮೂರ್ತಿ ಇತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಅದ್ರ ಮೇಲೆ ಮಣ್ಣಿನ ಮೂರ್ತಿ ಇತ್ತು. ಈ ಮಣ್ಣಿನ ಮೂರ್ತಿಯಲ್ಲಿ ಹೂವು ಇದೆಲ್ಲ ಇಟ್ಟುಕೊಳ್ಳಿ, ಆ ನೀರಿನ ಪಸೆಗೆ ಆ ಮೂರ್ತಿ ಡ್ಯಾಮೇಜ್ ಆಗೋದು, ಕಲರ್ ಫೇಡ್ ಆಗುವುದು ಎಲ್ಲ ಜಾಸ್ತಿ ಆಗ್ತಾ ಬಂತು. ಅದರಿಂದ ಏನು ಮಾಡ್ತೀವಿ, 2005 ಮೆಟಲ್ ಮೂರ್ತಿಯನ್ನು, ಕೋದಂಡರಾಮನ ಮೆಟಲ್ ಮೂರ್ತಿಯನ್ನು ಆರ್ಡರ್ ಕೊಟ್ಟು ತರಿಸಿ ಅದನ್ನು ಪ್ರತಿಷ್ಠಾಪನೆ ಮಾಡಿ 2006 ಮಾಡಿನ ವಿಸ್ತಾರ ಮತ್ತು ಎದುರುಗಡೆ ನೆಲ ಇದನ್ನೆಲ್ಲ ಜಾಸ್ತಿ ಒಂದು ಸ್ವಲ್ಪ ದೊಡ್ಡದು ಮಾಡಿ 19-21 ಇಲ್ಲಿ ಇಂಟರ್ಲಾಕು ದೊಡ್ಡ ಮಾಡು ಇದನ್ನೆಲ್ಲ ಮಾಡ್ತಿದ್ವಿ. ಎಲ್ಲ ಜನ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ, ಆ ಕಡೆ ಈ ಕಡೆ ಮನೆಯವರು, ಅಂಗಡಿಯವರು, ಊರಿನವರು ತುಂಬ ಜನ. ಸ್ವಲ್ಪ ಕೆಲವು ತೊಂದರೆ ಆದರೂ ಏನು ತೊಂದರೆ ಆಗದಿದ್ದಾಗೆ ದೇವರ ಒಂದು ದಯದಿಂದ ಅಂತೇಳಿ ಕಾಣಿಸ್ತದೆ ಇಷ್ಟು ದೊಡ್ಡ ಮಂದಿರವಾಗಿ ನಿರ್ಮಾಣ ಆಗಿದೆ. 1990 ತೆಂಗಿನ ಗರಿಗಳನ್ನು ನಿರ್ಮಿಸಿ ಪ್ರಾರಂಭವಾದ ಈ ರಾಮ ಮಂದಿರ ಇಂದು ಪರಿಪೂರ್ಣ ಮಂದಿರವಾಗಿ ನಿರ್ಮಾಣವಾಗಿದೆ. ಮಕ್ಕಳ ಈ ರಾಮ ಮಂದಿರದ ಕನಸಿಗೆ ಊರಿನ ಹಿರಿಯರು ಸಹಕಾರ ನೀಡಿದ ಪರಿಣಾಮ ಎನ್ನುವಂತೆ ತೆಂಗಿನಗರಿಯಲ್ಲಿದ್ದ ಶ್ರೀರಾಮ ಸದ್ಯ ಸುಖಚಿತ ಸೂರ್ಯನ ಅಡಿ ನಿಂತು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿದ್ದಾನೆ. ಬಹುತೇಕ ಕಡೆಗಳಲ್ಲಿ ಶ್ರೀರಾಮ, ಸೀತೆ, ಲಕ್ಷ್ಮಣ ಹಾಗೂ ಆಂಜನೇಯನ ಸಮೇತವಾಗಿ ಶ್ರೀರಾಮ ಮಂದಿರ ನಿರ್ಮಾಣವಾಗಿರುವುದನ್ನು ನಾವು ನೋಡಬಹುದು. ಆದರೆ ಸಾಲಿಗ್ರಾಮದಲ್ಲಿ ಮಕ್ಕಳು ನಿರ್ಮಿಸಿದ ರಾಮ ಮಂದಿರದಲ್ಲಿ ಕೇವಲ ಕೋದಂಡರಾಮನನ್ನು ಮಾತ್ರ ನೋಡಬಹುದಾಗಿದೆ. ಇಲ್ಲಿ ಯಾವುದೇ ತಂತ್ರಿಗಳನ್ನು ಕರೆಸಿ ವಿಗ್ರಹ ಪ್ರತಿಷ್ಠಾಪನೆ ಮಾಡದೆ ಮಕ್ಕಳೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಮಂದಿರದಲ್ಲಿ ಎಲ್ಲ ಜಾತಿಯವರು ಕೂಡ ಇಲ್ಲಿ ಪೂಜಿಸುವ ಅವಕಾಶವನ್ನು ನೀಡಲಾಗಿದ್ದು ಇಂದಿಗೂ ರಾಮನವಮಿಯ ಸಂದರ್ಭ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ.
ಒಟ್ಟಾರೆಯಾಗಿ ಮಕ್ಕಳು ನಿರ್ಮಿಸಿದ ಶ್ರೀರಾಮ ಮಂದಿರ ಹೋರಾಟದ ಪ್ರತಿರೂಪ ಎನ್ನುವಂತೆ ನಿಂತಿದೆ. ಅಯೋಧ್ಯೆಯಲ್ಲಿ ರಾಮಮಂದಿರದ ಲೋಕಾರ್ಪಣೆ ಸಂದರ್ಭದಲ್ಲಿ ಇಲ್ಲಿ ವಿಶೇಷ ಸಂಭ್ರಮಾಚರಣೆಗಳನ್ನು ಆಯೋಜಿಸಿರುವುದು ಇಲ್ಲಿನ ರಾಮಭಕ್ತರ ಸಂತಸಕ್ಕೆ ಕಾರಣವಾಗಿದೆ. ಸಾಧಾರಣ ಒಂದು 1989 ದಶಕದಲ್ಲಿ ಇದ್ದಂತಹ ಒಂದು ರಾಮ ಮಂದಿರದ ನಿರ್ಮಾಣ ಆಗ್ಬೇಕನ್ನುವಂತಹ ಒಂದು ಕಿಚ್ಚು ಸ್ಫೂರ್ತಿ ಎಲ್ಲರಲ್ಲಿ ಎಷ್ಟರ ಮಟ್ಟಿಗೆ ಇತ್ತಂತ ಹೇಳುವುದಕ್ಕೆ ಒಂದು ಉತ್ತಮ ನಿದರ್ಶನವೇ ನಮ್ಮ ಈ ಒಂದು ಬಾಲರಾಮ ಮಂದಿರ. ಅಲ್ಲಿಂದ ಸ್ಫೂರ್ತಿ ಪಡೆದಂತ ನಾವು ಮಕ್ಕಳೆಲ್ಲ ಸೇರಿ ಇಲ್ಲೊಂದು ರಾಮ ಮಂದಿರವನ್ನು ನಿರ್ಮಿಸಿದೆವು. ಇದ್ರ ಬಗ್ಗೆ ಆಲ್ರೆಡಿ ವಾಸುದೇವ ಭಟ್ ಅವರು ಹೇಳಿದ್ದಾರೆ. ಅದರ ಪ್ರಕಾರ ಇದು ದಿನದಿಂದ ದಿನಕ್ಕೆ ವೃದ್ಧಿ ಆಗ್ತಾ ಹೋಯ್ತು, ಜನರ ಸಹಕಾರ ಸಿಗ್ತಾ ಹೋಯ್ತು, ದೊಡ್ಡದಾಗ್ತಾ ಹೋಯ್ತು. ಅದರಲ್ಲಿ ಒಂದೊಂದೇ ಕಾರ್ಯಕ್ರಮಗಳು ಆ್ಯಡ್ ಆಗ್ತಾ ಹೋದವು. ಒಂದು ಸಕ್ಕರೆ ನೈವೇದ್ಯದಿಂದ ಪ್ರಾರಂಭವಾದಂತ ಈ ರಾಮ ಮಂದಿರವು ಇವತ್ತಿನ ದಿವಸದಲ್ಲಿ ರಾಮನವಮಿಯ 9 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ವೈಭವದಿಂದ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ರಾಮನವಮಿಯ ದಿನ ಅತ್ಯಂತ ಅದ್ದೂರಿಯಿಂದ ಸಾರ್ವಜನಿಕವಾಗಿ ಇಲ್ಲಿ ದೇವರ ಪ್ರಸಾದವನ್ನು ವಿತರಣೆ ಮಾಡ್ತೇವೆ. ಇದಕ್ಕೆಲ್ಲದಕ್ಕೂ ನಮಗೆ ಸ್ಫೂರ್ತಿ ಎನ್ನುವಂತೆ ಶ್ರೀರಾಮ ಮಂದಿರವು ಅಯೋಧ್ಯೆಯಲ್ಲಿ 22 ತಾರೀಕಿಗೆ ಲೋಕಾರ್ಪಣೆ ಆಗ್ತಾ ಇದೆ, ಹಾಗೆ ಪ್ರಾಣ ಪ್ರತಿಷ್ಠೆ ಆಗ್ತಿದೆ. ಎಲ್ಲರಲ್ಲಿ ಒಂದು ವಿನಂತಿ ಏನಂದ್ರೆ, ಆ ದಿನ ಎಲ್ಲರೂ ನಿಮ್ಮ ನಿಮ್ಮ ಮನೆಗಳಲ್ಲಿ ಸಂಜೆಗೆ ನಿಮ್ಮ ಯಥಾನುಶಕ್ತಿ ದೀಪಗಳನ್ನು ಬೆಳಗಿಸಿ ಆ ದೇವರ ಕೃತಾರ್ಥಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ ಮಾಡ್ಕೊತೇನೆ. ಶ್ರೀಜಿತ್, V4 ನ್ಯೂಸ್, ಉಡುಪಿ.